ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಉತ್ತರದ ವೇಳೆ ಸಿಎಂ ಕನ್ನಡಪ್ರಭ ವರದಿಯನ್ನ ಪ್ರಸ್ತಾಪಿಸಿದ್ರು. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅನ್ನೋ ಪ್ರತಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ರು. ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಅಂತ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಜಾಗತಿಕ ದಾಖಲೆ ಅಂತ ಕನ್ನಡಪ್ರಭ ಪತ್ರಿಕೆ ಬರೆದಿದೆ. ನಿಮಗೆ ವಿಷಯ ಗೊತ್ತಿಲ್ಲದಿದ್ರೆ ಕನ್ನಡಪ್ರಭ ಓದಿ ತಿಳಿದುಕೊಳ್ಳಿ ಅಂತ ಪ್ರತಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ಕನ್ನಡಪ್ರಭ ಪತ್ರಿಕೆಯವರು ಏನಂತ ಬರೆದವರು ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ದಾಖಲೆ. ಗ್ಯಾರಂಟಿ ಯೋಜನೆಗಳು ಮಾತಾಡಬೇಡಿ ಅಲ್ಲಿ, ಕೂತ್ಕೊಳ್ಳಿ. ವೈದ್ಯ ಕೂತ್ಕೊಳ್ಳಿ. ಇವನೇ ವೈದ್ಯ, ಯಾಕೆ ಮಾತಾಡ್ತೀನಿ? ಅಗತ್ಯ ಆಗಿಂದಾಗಿ ಚರ್ಚೆ. ಗ್ಯಾರಂಟಿ ಯೋಜನೆಗಳು ಮುನಿಯಪ್ಪ ಕೂತ್ಕೊಳ್ಳ್ರಿ. ಮುನಿರತ್ನ ಮಾತಾಡಿದಿರಲ್ಲ ಆಗ್ಲೇ, ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಮ್ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ? ಸಿದ್ದರಾಮಯ್ಯನವರೇ ಪ್ರೇರಣಾ ನಾಯಕರು. ಅವರಿಗೆ ಉತ್ತರ ಕೇಳಕ್ ಆಸಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಸುಮ್ಮನಾರು ಕೂತ್ಕೊಳ್ಳಿ. ಓಲಿ ಗಲಾಟೆ ಮಾಡೋದೆ ಒಂದು ಕಸಬು ಅಂತ ತಿಳ್ಕೊಂಡ್ಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲ್ಲ. ಪ್ರತಿಪಕ್ಷ ತಗಲೇಬೇಕು. ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ನೀನೆಲ್ಲ ನಿಮಗೆಲ್ಲ ಬಸವರಾಜ್ ಅಶೋಕ್ಗೆ ಕನ್ನಡಪ್ರಭ ಪತ್ರಿಕೆಯವರು ಏನಂತ ಬರೆದವ್ರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ದಾಖಲೆ. ಗ್ಯಾರಂಟಿ ಯೋಜನೆಗಳು ಮಾತಾಡಬೇಡಿ ಅಲ್ಲಿ, ಕೂತ್ಕೊಳ್ಳಿ. ವೈದ್ಯ ಕೂತ್ಕೊಳ್ಳಿ. ಇವನೇ ವೈದ್ಯ, ಯಾಕೆ ಮಾತಾಡ್ತೀನಿ? ಯತ್ನ ಅಗತ್ಯ ಆಗಿಂದಾಗಿ ಚರ್ಚೆ. ಗ್ಯಾರಂಟಿ ಯೋಜನೆಗಳು ಮುನಿಯಪ್ಪ ಕೂತ್ಕೊಳ್ಳ್ರಿ. ಮುನಿರತ್ನ ಮಾತಾಡಿದಿರಲ್ಲ ಆಗ್ಲೇ, ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಮ್ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.